ನಾವು ಗೌರ್ಮೆಂಟ್ ಕಾಲೇಜು ಅಂತಂದರೆ ಅಯ್ಯೋ ಅಲ್ಲೇನು ಪಾಠ ಮಾಡಲ್ಲ ಹಂಗೆ ಹಿಂಗೆ ಅನ್ಕೋತೀವಿ, ಬಟ್ ಹಂಗಿಲ್ಲ. ನಾವು ಎಷ್ಟು ಓದ್ತೀವೋ ಅದು ಇಂಪಾರ್ಟೆಂಟು, ಕಾಲೇಜ್ ಮ್ಯಾಟರ್ ಆಗೋದೇ ಇಲ್ಲ ಅನ್ನೋದನ್ನ ನಾನು ನಮ್ಮ ಕಾಲೇಜ್ನವ್ರು ಏನು ಹೇಳ್ಕೊಡ್ತಿದ್ರು, ಮತ್ತು ನಂದು ಸೆಲ್ಫ್ ಸ್ಟಡಿ ಅಷ್ಟು. ಸೆಲ್ಸಿಯಿಂದನೂ ನಾನು ಗೌರ್ಮೆಂಟ್ ಕಾಲೇಜಿಗೆ ಸೇರಿಕೊಂಡು ಏನಾದರೂ ಎಲ್ಲರಿಗಿಂತ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದೆ, ಜೊತೆಗೆ ನಮ್ಮ ಲೆಕ್ಚರರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮೇಲುಗೈನ ಸಾಧಿಸುವುದರ ನಡುವೆಯೇ ಈಗ ಟಾಪರ್ಗಳ ಇದರಲ್ಲಿ ಸರ್ಕಾರಿ ಕಾಲೇಜುಗಳು ಕೂಡ ಈಗ ಗಮನವನ್ನು ಸೆಳೆದಿವೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ಅತ್ಯಂತ ಪ್ರತಿಷ್ಠಿತ ಮಹಾರಾಣಿ ಕಾಲೇಜಿನ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿ ಶ್ರೇಯಾ ಗಣೇಶ್ ಅವರು 600 to 594 ಅಂಕಗಳನ್ನು ಗಳಿಸುವ ಮುಖಾಂತರ ಸಾಕಷ್ಟು ಒಂದು ಗಮನವನ್ನು ಸೆಳೆದಿದ್ದಾರೆ. ಈ ಕುರಿತು ಶ್ರೇಯಾ ಅವರು ಏನು ಹೇಳ್ತಾರೆ ಕಣ್ಣ? ಮೇಡಮ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ನು. ಈಗ ನಿಮಗೆ ಇಷ್ಟೊಂದು ನಂಬರ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತ? ಅಂದರೆ ಕೋರ್ ಸಬ್ಜೆಕ್ಟಲ್ಲಿ ಇತ್ತು, ಬಟ್ ಲ್ಯಾಂಗ್ವೇಜಸ್ಸಲ್ಲಿ ಸ್ವಲ್ಪ ಹೋಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಈಗ ಯಾವ ರೀತಿ ಸ್ಟಡಿ ಮಾಡ್ತಿದ್ರಿ ನೀವು ಅಂತ? ಸೊ ನಾನು ಮೋಸ್ಟ್ ಪ್ರಾಬಬ್ಲಿ ನೈಟ್ ಜಾಸ್ತಿ ಹೊತ್ತು ರಾತ್ರಿನೇ ಓದ್ತಿದ್ದೆ, ಬೆಳಗ್ಗೆ ಹೊತ್ತು ಸ್ವಲ್ಪ ಕಡಿಮೆನೇ ಓದ್ತಿದ್ದಿದ್ದು. ಸೊ ಅಷ್ಟೇ, ಒಂದು ಡೈಲಿ 12 to 3 ಆ ಥರ ನಾನು ಟೈಮಿಂಗ್ಸ್ ಇದ್ದಿತ್ತು. ಟ್ಯೂಷನ್ಗೆ ಏನಾದರೂ ಹೋಗ್ತಿದ್ರಾ? ಟ್ಯೂಷನ್ಗಿಲ್ಲ, ನಮ್ಮ ಕಾಲೇಜ್ನವ್ರು ಏನು ಹೇಳ್ಕೊಡ್ತಿದ್ರು, ಮತ್ತು ನಂದು ಸೆಲ್ಫ್ ಸ್ಟಡಿ ಅಷ್ಟೇ. ಈಗ ಎಲ್ಲರೂ ಕೂಡ ಖಾಸಗಿ ಕಾಲೇಜ್ ಅಂದರೆ ಪ್ರೈವೇಟ್ ಕಾಲೇಜವರು ಮೇಲ್ಗೈ ಬರ್ತಾರೆ. ಈಗ ನೀವು ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಕೊಂಡು ಇಷ್ಟೊಂದು ನಂಬರ್ ತೆಗೆದಿದ್ದೀರಿ, ಏನು ಅನ್ನಿಸ್ತದೆ ಅಂತ? ನನಗೆ SSLCಯಿಂದನೂ ನಾನು ಗೌರ್ಮೆಂಟ್ ಕಾಲೇಜಿಗೆ ಸೇರಿಕೊಂಡು ಏನಾದರೂ ಎಲ್ಲರಿಗಿಂತ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದೆ, ಜೊತೆಗೆ ನಮ್ಮ ಲೆಕ್ಚರರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಗೌರ್ಮೆಂಟ್ ಕಾಲೇಜು ಅಂತಂದರೆ ಅಯ್ಯೋ ಅಲ್ಲೇನು ಪಾಠ ಮಾಡಲ್ಲ ಹಂಗೆ ಹಿಂಗೆ ಅನ್ಕೋತೀವಿ, ಬಟ್ ಹಂಗಿಲ್ಲ. ನಾವು ಎಷ್ಟು ಓದ್ತೀವೋ ಅದು ಇಂಪಾರ್ಟೆಂಟು, ಕಾಲೇಜ್ ಮ್ಯಾಟರ್ ಆಗೋದೇ ಇಲ್ಲ ಅನ್ನೋದನ್ನ ನಾನು ನಂಬ್ತೀನಿ. ಕಾಲೇಜಲ್ಲಿ ಯಾವ ರೀತಿ ಸ್ಟಡೀಸ್ ಇದು ಮಾಡ್ತಿದ್ರು ಅಂತ? ಕಾಲೇಜು ನಡೀತಿತ್ತು, ಡೈಲಿ 10 to 3 ನಡೀತಿತ್ತು, ಚೆನ್ನಾಗಿ ಮಾಡ್ತಿದ್ರು. ನನ್ನ ಫೇವ್ರೇಟ್ ಫಿಸಿಕ್ಸ್ ಮ್ಯಾಥ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ನಂಗೆ ಇಷ್ಟ ಆಗ್ತಿತ್ತು ಸಬ್ಜೆಕ್ಟ್, ಓದೋದ್ರಲ್ಲೂ ಖುಷಿ ಸಿಗ್ತಿತ್ತು ಅಷ್ಟೆ. ಲೆಕ್ಚರ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡಿದ್ರು ನಿಮಗೆ ಓದಿಗೆ ಅಂತ? ಹೇಳ್ತಿದ್ರು, ಶ್ರೇಯಾ ನೀನು ಹಂಗೆ ಓದು, ಮಾರ್ಕ್ಸ್ ತೆಗಿ, ಈ ಸತಿ ನಾವು ಒಂದು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಆಮೇಲೆ ಏನೇ ಡೌಟ್ ಬಂದರೂ ಕ್ಲಿಯರ್ ಮಾಡ್ತಿದ್ರು, ತುಂಬ ಸಪೋರ್ಟಿವ್ ಆಗಿದ್ರು, ನನಗೆ ತುಂಬ ಇಷ್ಟ ಅದು. ಈಗ 594 ಅಂಕ ಗಳಿಸಿದಿರಿ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಮುಂದೆ ಇಂಜಿನಿಯರಿಂಗ್ ಪರ್ಸ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು CS ಸ್ಟೂಡೆಂಟು, ಸೊ ನೋಡೋಣ CET ಎಕ್ಸಾಮ್ ಬರೆದಾದ್ಮೇಲೆ ಏನಾಗುತ್ತೆ ಅಂತ. ಮನೇಲಿ ಪೇರೆಂಟ್ಸ್ ಯಾವ ರೀತಿ ಇದು ಮಾಡಿದ್ರು? ಮನೇಲಿ ಅಪ್ಪ ಅಮ್ಮ ಅಜ್ಜಿ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ರಾತ್ರಿ ಎಲ್ಲ ಓದ್ತಾಳೆ ಅಂತ, ಮಲ್ಗಲ್ಲ, ಹಂಗೆ ಹಿಂಗೆ ಏನೇನೋ ಎಲ್ಲರೂ ತುಂಬ ಹೇಳ್ತಿದ್ರು. ಬಟ್ ನಮ್ಮ ಅಪ್ಪ ಅಮ್ಮ ಅಲ್ಲಲ್ಲಿಗೆ ಎಲ್ಲ ತಂದುಕೊಡ್ತಿದ್ರು, ತುಂಬ ಸಪೋರ್ಟಿವ್ ಆಗಿದ್ರು, ನನಗೆ ಅದು ತುಂಬ ಇಷ್ಟ. ಫಸ್ಟಿಗೆ ನಾನು ಆ್ಯಕ್ಚುಲಿ 10th ನನಗೆ ಗೌರ್ಮೆಂಟ್ ಕಾಲೇಜಿಗೆ ಸೇರಿಕೊಂಡು ಪ್ರೈವೇಟ್ ಕಾಲೇಜ್ನವ್ರ ಜೊತೆ ಕಾಂಪೀಟ್ ಮಾಡೋ ಲೆವೆಲ್ಗೆ ಮಾರ್ಕ್ಸ್ ತೆಗಿಬೇಕು ಅಂತ ಆಸೆ ಇತ್ತು. ಸೊ ಒಂದು ಮಿನಿಮಮ್ 590 ತೆಗಿಬೇಕು ಅಂತ ಆವಾಗಿಂದನೂ ಆಸೆ ಇತ್ತು. 590 ಬಂದರೆ ಖುಷಿ ಆಗ್ತಿತ್ತು, ಬಟ್ 594 ಅಂದರೆ 99 ತೆಗಿಬೇಕು ಅಂತ ಒಂದು ಸ್ವಲ್ಪ ಒಂದು ಕಡೆ ಆಸೆ ಇತ್ತು. ಅದು ಇವಾಗ ನಿಜ ಆಗಿದೆ ಅನ್ನೋದು ತುಂಬ ಖುಷಿ ಆಗ್ತಿದೆ. ಇದಿಷ್ಟು ಮೈಸೂರಿನ ಮಹಾರಾಣಿ ಸರ್ಕಾರಿ PUC ಕಾಲೇಜ್ನಲ್ಲಿ ಓದಿಕೊಂಡು 600 to 594 ಅಂಕಗಳನ್ನು ಗಳಿಸಿರುವಂಥ ಶ್ರೇಯಾ ಗಣೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಉದಯ ಜೊತೆ ರಂಗಸ್ವಾಮಿ, ನ್ಯೂಸ್ ಆನ್ ಕನ್ನಡ, ಮೈಸೂರು.